ಅಡಿಕೆ ಮಾಲೀಕನ ಮಗನ ಮೇಲೆ ತಲ್ವಾರ್ನಿಂದ ದಾಳಿ ನಡೆಸಿದ ಘಟನೆ ಪುತ್ತೂರಿನ ಪಣೆಮ ಜಿಲ್ಲಿನ ಫಾರ್ಮ್ಸ್ನಲ್ಲಿ ನಡೆದಿದೆ ಎಡಪತಿಯ ಫಾರ್ಮ್ಸ್ನ ಮಾಲೀಕ ರಾಮಚಂದ್ರ ಅವರ ತೋಟದಲ್ಲಿ ಅಡಿಕೆ ಕದಿಯುತ್ತಿದ್ದ ಕಳ್ಳರನ್ನು ಹಿಡಿಯಲು ರಾಮಚಂದ್ರ ಎಡಪತ್ತಿಯವರ ಮಗ ನಿಷ್ಕಲ್ ರಾಮ್ ಮುಂದಾದರು ಈ ಹೊತ್ತಿಗೆ ದುಷ್ಕರ್ಮಿಗಳು ತಲವಾರ್ನಿಂದ ನಿಷ್ಕಲ್ ರಾಮ್ನ ಮೇಲೆ ದಾಳಿ ಮಾಡಿದರು ತಲ್ವಾರ್ನಿಂದ ಹೊಡೆದ ಪರಿಣಾಮ ನಿಷ್ಕಲ್ ರಾಮ್ ಅವರ ಕೈ ಮತ್ತು ಕಣ್ಣಿಗೆ ಗಂಭೀರ ಗಾಯವಾಗಿದೆ ಸದ್ಯ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಷ್ಕಲ್ ರಾಮ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಒಂದು ಕಾರು ಹಾಗೂ ಸ್ಕೂಟಿಯಲ್ಲಿ ಖದೀಮರು ಬಂದಿದ್ದರು ತಲ್ವಾರ್ ದಾಳಿ ಮಾಡಿದರೂ ಸಹ ಬಷೀರ್ ಎಂಬಾತನನ್ನು ನಿಷ್ಕಲ್ ರಾಮ್ ಹಿಡಿದಿದ್ದರು ಎರಡು ಗೋಣಿ ಅಡಿಕೆಯೊಂದಿಗೆ ಹಕೀಂ ಎಂಬಾತ ಪರಾರಿಯಾಗಿದ್ದಾನೆ ಈ ಹಿಂದೆ ಇದೇ ಫಾರ್ಮ್ಸ್ ನಿಂದ ಹತ್ತು ಗೋಣಿ ಅಡಿಕೆ ಕದ್ದೊಯ್ದಿದ್ದರು ಈ ಬಗ್ಗೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ